ಓಂಕಾರಾ ಆತ್ಮಾನಂದ ಸಾಕಾರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ತಮ್ಮೆಲ್ರಿಗೂ ನೆನಪಿದೆ ತಾನೇ ಈಗ ಯಾವ ವಿಭಾಗ ಅಂತ. ತಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಓಂಕಾರ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಗುರುಜಿ, ಈಗ ಸಂಸ್ಕಾರಗಳ ವಿಭಾಗ ಏನ್ ತಿಳಿಸ್ಕೊಡ್ತೀರಾ ವಿಶೇಷವಾಗಿ ಇವತ್ತು ಶನಿವಾರ? ನಿನ್ನೆ ಅತಿ ಮುಖ್ಯವಾಗಿ ಸಿಂಧೂರದ ಮಹಿಮೆ ಬಗ್ಗೆ ಹೇಳ್ತಿದ್ದೆ. ನೋಡಿ, ಸಿಂಧೂರದ ಮಹಿಮೆ ಯಾವ ಮಟ್ಟಕ್ಕೆ ಅಂದ್ರೆ, ಹನುಮಂತ ದೇವರು, ಅದರಲ್ಲೂ ಹನುಮಂತ ದೇವರ ದೇವಸ್ಥಾನಗಳು, ಹನುಮಂತರ ಗುಡಿ ಇಲ್ಲದ ಗ್ರಾಮ ಇಲ್ಲ ಅಂತ ಹೇಳ್ತೀವಿ. ಅದರಲ್ಲೂ ವಿಶೇಷವಾಗಿರತಕ್ಕಂಥ ಗುಡಿಗಳಿರ್ತವೆ. ಉತ್ತರಾಭಿಮುಖ ಹನುಮಂತ ಬೇರೆ, ದಕ್ಷಿಣಾಭಿಮುಖ ಹನುಮಂತ ಬೇರೆ. ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಹನುಮಂತ ಒಂದು ರೀತಿ ಆಲ್ ಇಸ್ ವೆಲ್, ಎಲ್ಲವೂ ಓಕೆ ಅನ್ನತಕ್ಕಂಥದ್ದು. ಎಲ್ಲದಕ್ಕಿಂತಲೂ ಚೆನ್ನಾಗಿರ್ಬೇಕು ಅನ್ಕೊಂಡು ಉತ್ತರಾಭಿಮುಖ ಹನುಮಂತನಿಗೆ ಹೋಗ್ಬೇಕು ಅಂತೀನಿ. ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೇನೆ ಯಾಕೆ ಏನು ಅಂತ. ಅಂತ ಒಂದು ಹನುಮಂತ ರಾಮನಿಂದ ಅವನ್ ಮುದ್ರಾ ಉಂಗುರ ತಗೊಂಡು ಆ ತಾಯಿ ದೇವಿ ಸೀತಮ್ಮನ ನೋಡ್ಲಿಕ್ಕೆ ಹೋದಾಗ, ಆ ಸೀತಾದೇವಿ ಅಶೋಕವನದಲ್ಲಿ ಬಂದಿಯಾಗಿ ಆ ಒಂದು ಸಿಂಧೂರವನ್ನು ಇಟ್ಕೋತಿರ್ತಾಳಂತೆ. ಪರಿಚಯ ಮಾತುಕತೆ ಎಲ್ಲ ಆದ್ಮೇಲೆ, ಅದ್ರ ಬಗ್ಗೆ ದೊಡ್ಡ ಕಥೆ ಇದೆ, ನಾನು ಚಿಕ್ಕದಾಗಿ ಹೇಳ್ತಿದ್ದೀನಿ ನಿಮ್ಗೆ. ಆ ಅಮ್ಮನ್ ಕೇಳ್ತಾನಂತ, ಅವ್ವಾ ಈ ಸಿಂಧೂರನ್ನ ಯಾಕೆ ಇಟ್ಕೋತಿದ್ದೀನಿ ನನ್ನಮ್ಮ ಅಂದಾಗ, ಇದನ್ನ ಇಟ್ಕೊಳ್ಳೋದ್ರಿಂದ ನಿನ್ನ ರಾಮನಿಗೆ ಆಯುಷ್ ಹೆಚ್ಚುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾಳಂತೆ. ಅಂತ ಒಂದು ಹನುಮಂತ ಮಾತನ್ ಕೇಳಿ ಮುಂದೊಂದು ದಿನ ಈ ಪಟ್ಟಾಭಿಷೇಕವೆಲ್ಲ ಆದ್ಮೇಲೆ ರಾವಣನ ವಧ ಸಂಹಾರ ಆಗಿ ಸುಗ್ರೀವನಿಗೆ ಪಟ್ಟ, ವಿಭೀಷಣನಿಗೆ ಪಟ್ಟ ಇದೆಲ್ಲ ಮಾಡಿಸಿ ರಾಮ ಬಂದು ತಾನೂ ಖುದ್ದಾಗಿ ಪಟ್ಟವೇರಿದಂತ ನಂತರ, ಆ ವಿಶೇಷವಾಗಿ ಎಲ್ರಿಗೂ ಸನ್ಮಾನ ಆದ್ಮೇಲೆ ಹನುಮಂತನ ಹುಡುಕ್ತಾರಂತೆ ಇಲ್ಲ ಅಂತ ಹುಡುಕೊಂಡು ಬಂದು ನೋಡಿದ್ರೆ ಯಾವುದೋ ಒಂದು ಪೊದೆನಲ್ಲಿ ಯಾವುದೋ ಒಂದು ಪೆಡಂಭೂತ ದೇವ ಸೇರ್ಕೋಬಿಟ್ಟಿದೆ ನೋಡಿ ಅಂತ ಎಲ್ಲರೂ ಓಡಿ ಬಂದು ಭಟ್ರೆ ಹೇಳಿದ್ರೆ, ನೋಡಿದ್ರೆ ಅಲ್ಲೊಂದು ಕೆಂಪು ಮೂತಿಯ ದೇವ ಸೇರ್ಕೋಬಿಟ್ಟಿರುತ್ತಿತ್ತು, ಪೂರ್ತಿ ಹೊರಳಾಡ್ತಿರುತ್ತಂತೆ. ಇದೇನಾಯ್ತು ಅಂತ ಹೋಗಿ ನೋಡಿದ್ರೆ ಹನುಮಂತ, ಏನೋ ಇದು ಹೊಸ ಅವತಾರ ಅಂದ್ರೆ, ಆವತ್ತು ಅಶೋಕವನದಲ್ಲಿ ಸೀತವ್ವ ಸಿಂಧೂರ ಇಲ್ಲಿ ಇಟ್ಕೋತಿತ್ತು, ಅದನ್ನ ಇಟ್ಕೊಂಡ್ರೆ ನೀನು ಆಯಸ್ ಹೆಚ್ಚುತ್ತಂತೆ, ಅದಕ್ಕೆ ನಾನು ಪೂರ್ತಿ ರಚ್ಕೊಂಡ್ಬಿಟ್ಟಿದ್ದೀನಿ ಜೀವನ ಪರ್ಯಂತ ನೀನು ಇಲ್ಲೇ ಇರು ಅನ್ನತಕ್ಕಂಥ ಭಾವಾರ್ಥ. ಅಂತ ಒಂದು ಸಿಂಧೂರವನ್ನ ದೇಹಕ್ಕೆ ಹಚ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ವಿಸ್ಮಯ ನಡೀತಾ, ಅದರಲ್ಲೂ ಹನುಮಂತನ ದೇವಸ್ಥಾನದಲ್ಲಿ ಉತ್ತರಾಭಿಮುಖ ಹನುಮಂತ ದೇವಸ್ಥಾನದಲ್ಲಿ ಮಾಡಿಸಿದ್ರೆ ಇನ್ನೂ ವಿಶೇಷ. ಅರೆ, ದಕ್ಷಿಣದಲ್ಲಿ ಮಾಡಿಸ್ಬಾರ್ದಂತೇನಿಲ್ಲ, ದಕ್ಷಿಣಾಭಿಮುಖ ದೇವಸ್ಥಾನ ಆದರೂ ಸರಿ, ತೊಂದರೆ ಇಲ್ಲ. ಲೋ ಬಿ ಪಿ ಪ್ರಾಬ್ಲಮ್ ಇದ್ರೆ ಆ ಸಿಂಧೂರವನ್ನ ಅಲಂಕಾರವಾಗಿ ಭಗವಂತನಿಗೆ ಇಟ್ಟಿರ್ತಕ್ಕಂಥದ್ದು ಹಚ್ಕೊಳ್ಳಿ, ಕಂಟ್ರೋಲ್ಗೆ ಬರ್ತಕ್ಕಂಥದ್ದು ಬಹು ವಿಸ್ಮಯ ನಡೆಯುತ್ತೆ. ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಯಾಕಂದ್ರೆ ಮಾರುತಿಗೆ ತಾಳ್ಮೆ ಜಾಸ್ತಿ, ಅದೊಂಥರ ಮಂಗನ ಬುದ್ಧಿ, ವಿಶೇಷ ಶಕ್ತಿ. ಯಾವ ಮಟ್ಟದ ಶಕ್ತಿ ಅಂದ್ರೆ ಶಾಪಗ್ರಸ್ತ ಜೀವನ ಆತನದು. ಅವನಲ್ಲಿರ್ತಕ್ಕಂಥ ಬಲಾಬಲಗಳೇನಾದ್ರೂ ಜಗತ್ತಿಗೆ ಹೊರಗಡೆ ಬಂದ್ಬಿಡ್ತು ಅಂದ್ರೆ ಮಂಗನ ಬುದ್ಧಿಯಿಂದ ಮಂಗನ ಕೈಗೆ ಮಾಣಿಕೆ ಕೊಡ್ತಾರೇನ್ರೋ ಅಂತ ನಾವು ಮಾತಾಡ್ಕೋತೀವಿ. ಹಾಳು ಮಾಡಿಬಿಡ್ತಾನೆ, ಕೆಳಸ್ಬಿಡ್ತಾನೆ ಅಂತ. ಯಾಕಂದ್ರೆ ಪುಟ್ಟ ಮಗು ಇರಬೇಕಾದಾಗಲೇ ಸೂರ್ಯ ನೋಡ್ಬಿಟ್ಟು ಯಾಕೋ ಆಡೋ ಚೆಂಡು ಅಂತ ಹಿಡ್ಕೊಳಕ್ ಹೋಗಿ ಗುದ್ದಿಸ್ಕೊಂಡಿರ್ತಾನೆ. ಅಂತ ಒಂದು ಹನುಮಂತನಿಗೆ ಆಗ ಮುಕ್ಕೋಟಿ ದೇವತೆಗಳು ವಾಯುದೇವರು ಸ್ತಂಭಿತರಾದಾಗ, ನನ್ನ ಮಗನು ಹೊಡೆದು ಬಿಟ್ರ ಅಂದಾಗ ಎರಡೂ ಬಂದು ವರ ಕೊಟ್ಟಿರ್ತಾರೆ. ಕೊಡೋದು ಕೊಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಇನ್ನೂ ಒಂದು ಶಾಪ ಕೊಟ್ಟಿರ್ತಾರೆ. ಇವನು ಮೊದಲೇ ತಲೆ ಹರಟೆ ಪ್ರಳಯಾಂತಕ, ಇವನಿಗೆ ಇವನ ಶಕ್ತಿ ಗೊತ್ತಿಲ್ಲದೆ ಹೋಗಲಿ ಅಂತ. ಅಂತ ಒಂದು ಗೊತ್ತು ಇಲ್ಲದೆ ಶಕ್ತಿ ಇರತಕ್ಕಂಥ ಮಕ್ಕಳಿಗೆ ಹನುಮಂತನ ಆ ಒಂದು ಸಿಂಧೂರವನ್ನ ಪ್ರಸಾದವಾಗಿ ಪ್ರತಿನಿತ್ಯ ದಿನಕ್ಕೆ ಎರಡು ಬಾರಿ ಬೆಳಿಗ್ಗೆ ಸಂಜೆ ಹಾಲಿನಲ್ಲಿ ಅಭಿಷೇಕ ಮಾಡಿರ್ತಕ್ಕಂಥದ್ದು, ಅಲಂಕಾರ ಮಾಡಿರ್ತಕ್ಕಂಥ ಒಂದು ಚಿಟಿಕೆ ಇಷ್ಟೇ ಇಷ್ಟು ಹಾಕ್ತಾ ಸೇವಿಸ್ತಾ ಬಂದೆ, ಅವರಲ್ಲಿರ್ತಕ್ಕಂಥ ವಿಸ್ಮಯಕಾರಿ ಶಕ್ತಿ ಹೊರಗಡೆ ಬರುತ್ತೆ. ಯಾವಾಗಲೂ ನಾನಾಗೆ ಹೇಳಿದೆ, ಲಿಂಗ ಮುದ್ರೆ ವೀಸಿಂಗ್ ಪ್ರಾಬ್ಲಮ್ ಇದೆ, ಮೂಗ್ನಲ್ಲಿ ಸೋರ್ತಾ ಇರುತ್ತೆ, ಗುರುಗಳೇ ಕಹಾ ಕಹಾ ಅಂತ ಇರ್ತಾನೆ ಮಗ, ಯಾಕೋ ರಣಬೇರಿ ಆಗ್ಬಿಟ್ಟಿದ್ದಾನೆ, ಹಿಂಗೆ ಹಿಂಗೆ ಹೂಗಾಡ್ತಾನೆ. ನಮ್ಮ ಹುಡುಗಿಗೆ ಹುಡುಗನ್ ತರಬೇಕು ಅಂದ್ರೆ ಅವಳು ನೋಡಿದ್ರೆ 30 ಕೆಜಿ ದಾಟಿಲ್ಲ, ವಯಸ್ಸು ನೋಡಿದ್ರೆ 30, ಬರೋರೆಲ್ಲ ಸಣ್ಣಕ್ಕವ್ರೆ ಅಂತಾರೆ, ಏನ್ ತಿನ್ಸೋದು ದಪ್ಪ ಆಗ್ತಿಲ್ಲ ಅಂತಕ್ಕಂಥವ್ರಿಗೂ ಇದ್ದದ್ದು ಹಾಕಿ ನೋಡ್ಸಿ ನೋಡಿ, ದೇಹಕ್ಕೆ ಪುಷ್ಟಿ, ಖಂಡ ಪುಷ್ಟಿ, ಬಲ ಪುಷ್ಟಿ ಅನ್ನತಕ್ಕಂಥದ್ದಾಗುತ್ತೆ ಅಂತ ಹೇಳ್ತೀವಿ. ಹಾಗೆ ಆ ಮಕ್ಕಳಿಗೂ ಕೂಡ ನಮಗ್ ಅನಿಸುತ್ತೆ, ಕೆಲವೊಂದು ಮಕ್ಕಳಲ್ಲಿ ಒಂದು ವಿಸ್ಮಯಕಾರಿ ಶಕ್ತಿ ಇರುತ್ತೆ, ಯಾಕೋ ಈಸ್ ನಾಟ್ ಪುಟಿಂಗ್ ದ ಎಫರ್ಟ್, ಅವನೇನೋ ಮಾಡ್ತಿಲ್ಲ, ಅವನ ತೇಜಸ್ ಹೊರಗಡೆ ಬರ್ತಿಲ್ಲ. ಎಲ್ಲ ಹೇಳ್ತಾರೆ, ಟೀಚರ್ಸ್ ಹೇಳ್ತಾರೆ, ನಿಮ್ಮ ಹುಡುಗ ಈಸ್ ಬೆಸ್ಟ್, ಬಟ್ ಯಾಕೋ ಈಸ್ ನಾಟ್ ಪುಟಿಂಗ್ ಆನ್ ದಿ ಪೇಪರ್, ಪೇಪರಲ್ಲಿ ಬರೀತಿಲ್ಲಮ್ಮ ಅನ್ನತಕ್ಕಂಥದ್ದು. ಅಂಥ ಮಕ್ಕಳಿಗೆ ಯಾಕೋ ಮಂಕು, ಏನೋ ಪ್ರೀತ, ಏನೋ ಬಾಧೆ, ಏನೋ ಸಂಕಟ,
ಏನು ಮಾಡಿದ್ರು ರಿವರ್ಸ್ ಆಗ್ತಿದೆ, ಮನೆಯಲ್ಲಿ ಮಾತಾಡಿದ್ರೆ ಜಗಳ ಆಗ್ತಿದೆ, ಮನಸ್ಸು ನಿಯಂತ್ರಣಕ್ಕೆ ಬರ್ತಿಲ್ಲ, ವಿಪರೀತ ಕಾಮ, ವಿಪರೀತ ಹಠ, ವಿಪರೀತ ಸಿಟ್ಟು, ವಿಪರೀತ ಮಾದಕ ದ್ರವ್ಯ, ವಿಪರೀತ ಕುಡಿತದ ಚಟ ಇರತಕ್ಕಂಥವರು ಆ ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಹನುಮಂತನ ಸಿಂಧೂರವನ್ನ ಹೆಕ್ಕೊಳ್ಳೋದ್ರಿಂದ ಬಹು ವಿಶೇಷ ಒಂದು ಕಂಟ್ರೋಲ್ ಬರ್ತಾರೆ. ಮನೋಜವಂ ಮಾರುತ ತುಲ್ಯಂ, ಮನಸ್ಸಿಗಿಂತ ಸ್ಪೀಡ್ ಇಲ್ಲ, ಮನಸ್ಸನ್ನೇ ನಮ್ಮ ನಿಯಂತ್ರಣದಲ್ಲಿಟ್ಟರೆ ಅಣಿಮಾದಿ ವಿದ್ಯೆಗಳನ್ನ ಅಷ್ಟವಿದ್ಯೆಗಳಲ್ಲಿ ಅಣಿಮಾದಿ ವಿದ್ಯೆಗಳು ಬಹುಶ್ರೇಷ್ಠ ಅಂತಾರೆ. ಅಂದ್ರೆ ಹನುಮಂತ ನೂರಷ್ಟು ಆಗ್ತಿದ್ದ, ಅಣುವಷ್ಟು ಬೆಳೆದರೆ ಬ್ರಹ್ಮಾಂಡವೇನು, ರಾಮನು ಕೂಡ ಅವನ ಕಣ್ಣು ಮುಂದ್ಗಡೆ ಅಣುವಾಗಿ ಬಿಟ್ಟಿದ್ನಂತೆ. ಅದ್ರ ಬಗ್ಗೆ ಇನ್ನೊಂದಿನ ಹೇಳ್ತೇನೆ. ಆ ಮಟ್ಟದ ಅಗಾಧವಾದಂತ ಶಕ್ತಿ ನಿಮ್ಮ ಮಗು, ನಿಮ್ಮ ಮನೆ, ನಿಮ್ಮ ಕುಟುಂಬದಲ್ಲಿ ಆಗ್ಬೇಕಾ, ಮಾಡಿಸ್ತಾ ಬನ್ನಿ. ಸ್ವಾತಿ ನಕ್ಷತ್ರ ಇಲ್ಲ ಮೂಲ ನಕ್ಷತ್ರ ಇವೆರಡೂ ಏನಾದ್ರೂ ಕೂಡಿ ಬಂದಂತ ಮಂಗಳವಾರ ಇಲ್ಲ ಶನಿವಾರ ಬಹು ವಿಸ್ಮಯ ಶಕ್ತಿ ನಿಮ್ಮದಾಗ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೇದಾಗಲಿ. ಗುರುಜಿ, ಹನುಮಂತನ ಒಂದು ಸಿಂಧೂರದಲ್ಲಿ ಎಂತಹ ಮಹತ್ ಶಕ್ತಿ ಅಡಗಿದೆ ಅಂತ ತಿಳಿಸ್ಕೊಟ್ರಿ, ಜೊತೆಗೆ ಅದು ಎಂತಹವರಿಗೆ ಉಪಯುಕ್ತ ಅಂತ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ಓಂ ಬ್ರಹ್ಮಾನಂದ ಓಂಕಾರ.